ನೋಡ್ರಿ ಅಂತ ಹೇಳ್ಯಾರ ಪಾತ್ರೆ ಅಂತ ಹೇಳಿ. ಪಾತ್ರೆ ತಗೊಂಡಿವ, ಆ ಪಾತ್ರೆ ತಗೊಂಡು ಅದ್ರಾಗ ಈಗ ಪಾತ್ರೆಯಲ್ಲಿ ನೀರ್ ಹಾಕ್ರಿ ಅಂತ ಹೇಳ್ತಾರ. ನೀರ್ ಹಾಕಾಮ ಈಗ ತಟ್ಟೆ ತಗೊಂಡಿವಿ, ಪಾತ್ರೆ ಪಾತ್ರೆಯಲ್ಲಿ ಏನ್ ಹಾಕಿವಿ, ನೀರ್ ಹಾಕಿವಿ. ಏನ್ ಮಾಡಂತ ಹೇಳ ಉತ್ತರಿಗೆ ಅವರು ಚಂಚೆ ತಗೊಂಡು ಏನ್ ಮಾಡಿಬೇಕು, ಅಂಚು. ಅದ್ರ ಅಂಚನ್ ಏನ್ ಮಾಡ್ಬೇಕು, ಬಾರಿಸ್ಬೇಕು. ಈಗ ನೋಡ್ರಿ ಬಾರಿಸಿದ ಮೇಲೆ ಏನ್ ಬರುತ್ತೆ ಅಂತ ನೀವು ಯೋಚನೆ ಮಾಡ್ರಿ. ಸೌಂಡ್ ಬಂತ, ಸೌಂಡ್ ಬರೋದ್ರ ಜೊತೆಗೆ ಇದ್ರಾಗ ಏನ್ ಕಾಣಕ್ ಕುಂತೈತಲ್ಲ, ನೀರಿನಲ್ಲಿ ಏನು ಬದಲಾವಣೆ ಆಗಕ್ ಕುಂತೈತೆ ಅದನ್ನ ಗಮನಿಸ್ಬೇಕು ನೀವು. ಹೌದಾ, ಈಗ ನೋಡ್ರಿ ಏನೂ ಇಲ್ಲ, ಈಗ ನೋಡ್ರಿ ಏನೂ ಇಲ್ಲ. ಈಗ ಬಾರಿಸೋ ಮುಂದ ನೀರಿನ ಸಮತಲ ನೋಡಿದ್ರಿ ಅಂತಂದ್ರೆ ಮೊದಲನೇ ಇಲ್ಲ ಅದು, ಅದರಲ್ಲಿ ಅಲೆಗಳು ಉಂಟಾಗ್ಯಾವ. ಏನುಂಟಾಗ್ಯಾವ, ನಾವು ಶಬ್ದ ಹೆಂಗ ಚಲಿಸುತ್ತೆ, ಶಬ್ದ ಹೆಂಗ ಚಲಿಸುತ್ತೆ, ಶಬ್ದ ಹೆಂಗ ಉಂಟಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಹೆಂಗ ವಸ್ತುಗಳು ಕಂಪಿಸುವುದರಿಂದ ಶಬ್ದ ಉಂಟಾಗುತ್ತೆ ಅನ್ನೋದು ಗೊತ್ತಾಗೈತೆ. ಈಗ ಶಬ್ದ ಹೆಂಗ ಚಲಿಸುತ್ತೆ ಅನ್ನೋದಕ್ಕೆ ನಾವು ಉದಾಹರಣೆ ಮಾಡಿದ್ವಿ. ಏನಾಗುತ್ತೆ ನೋಡ್ರಿ, ಇನ್ನೊಮ್ಮೆ ಅಲೆಗಳು ಉಂಟಾಗ್ತವೆ ಅಥವಾ ಈಗಿಂದ ಏನೋ ಹಳೆ ಈ ರೀತಿ ಏನಾಗ್ತವೆ ಅಂತಂದ್ರೆ ಅಲೆಗಳು ಉಂಟಾಗ್ತವೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಶಬ್ದ ಚಲಿಸುವಾಗ ಅಲೆಗಳ ಮಾಧ್ಯಮದ ಮುಖಾಂತರ ಅದು ಚಲಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೇಳ್ತಾ ಇದ್ದು